कड़बा तहशीलदार कचेरी मध्यवर्ती ओर्व टेबल मेले कुळितु बज्जी तिंत वीडियो बहळष्टु वैरल आगितु साकष्टु आक्रोशगळु कूड व्यक्तवागितु दक्षिण कन्नड जिलाधिकारी राजेंद्र केवी अवरु इंदु कड़बा तहशीलदार कचेरी भेटी नीडिद्दारे एनु घटने नडेदितु इदर विचारवागि अगत्य माहितिगळन्नु पडेदुकोंडिद्दारे इदल्लदे तालूकु कचेरी यावुदे रीतिय अव्यवहारगळु नडेयदिरुवंत निट्टिनल्लि ಕಡಕ್ಕಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಅಧಿಕಾರಿಗಳಿಗೆ ಇದರೊಂದಿಗೆ ಅವ್ಯವಹಾರಗಳು ನಡೆಯತಾ ಇದೆ ಈ ಕುರಿತಾಗಿ ಸಮಗ್ರ ತನಿಖೆಯನ್ನು ನಡೆಸುವಂತ ಒಂದು ಯೋಜನೆಯನ್ನು ಕೂಡ ರೂಪಿಸಿಕೊಳ್ಳಲಾಗಿದೆ ಅನ್ನುವಂತ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಇನ್ನು ಕಡತಗಳು ವಿಲೇವಾರಿ ಆಗೋದಕ್ಕೆ ಬಾಕಿ ಇದೆ ಈ ವಿಚಾರವಾಗಿ ಬಾಕಿ ಇರುವಂತ ಕಡತಗಳನ್ನು ವಿಲೇವಾರಿ ಮಾಡುವಂತ ನಿಟ್ಟಿನಲ್ಲಿ ಶೀಘ್ರದಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಇದರೊಂದಿಗೆ ಸಮಗ್ರ ತನಿಖೆಯನ್ನು ಕೂಡ ನಡೆಸಲಾಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಇದಲ್ಲದೆ ನನ್ನ ಆಡಳಿತಕ್ಕೆ ಒಳಪಡುವಂತ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಮಧ್ಯವರ್ತಿಗಳಿಗೆ ಯಾವುದೇ ರೀತಿಯ ಅವಕಾಶ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ನಾನು ಆದೇಶವನ್ನ ನೀಡಿದೆ ಇದರೊಂದಿಗೆ ಏನು ಕಡವದಲ್ಲಿ ಒಂದು ಘಟನೆ ನಡೆದಿತ್ತು ಇದರ ವಿಚಾರವಾಗಿ ಪಾರದರ್ಶಕತೆಯ ನಿಟ್ಟಿನಲ್ಲಿ ಒಂದು ತನಿಖೆ ಅನ್ನುವಂತ ದಾಗಬೇಕು ಇದರೊಂದಿಗೆ ಮಧ್ಯವರ್ತಿಗಳು ಇಲ್ಲಿ ಹಸ್ತಕ್ಷೇಪವನ್ನ ಮಾಡಿದ್ರು ಅಂತ ನಿಟ್ಟಿನಲ್ಲಿ ಹಣವನ್ನ ಸುಲಿಗೆ ಮಾಡಿದ್ರು ಅಂತ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಅಂತ ನಿಟ್ಟಿನಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಪಾಲ್ಗೊಳ್ಳೋದಕ್ಕೆ ನಾನು ಬಂದಿರುವಂತ ಇದರೊಳಗೆ ಮತ್ತೆ ನಮ್ಮ ಕಡಬ ತಾಲೂಕಿನಲ್ಲಿ ಕೂಡ ಕಳೆದ ಒಂದು ವಾರದಿಂದ ಬೇರೆ ಬೇರೆ ರೀತಿಯಲ್ಲಿ ಅಂತ ಕಂಪ್ಲೇಂಟ್ ಗಳು ಜಾಸ್ತಿ ಬಂದಿದ್ದರಿಂದ ಇವತ್ತೊಂದು ನಾನೊಂದು ಸ್ಟಾಪ್ ಮಾಡಿ ಇಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನೋಡ್ತಾ ಇದ್ದೆ 4 ಗಂಟೆಗೆ ನನಗೆ ಒಂದು ವಿಡಿಯೋ ಕಾನ್ಫರೆನ್ಸ್ ಗೆ ನಾನು ವಾಪಸ್ ಹೋಗಬೇಕಾಗಿರೋದ್ರಿಂದ ಕೆಲವೊಂದು ಪಾಯಿಂಟ್ಸ್ ಗಳನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ ನಮ್ಮ ಕಡಬ ತಾಲೂಕಿನಲ್ಲೋಡೆ ಏನು ಅಕ್ರಮ ಸಕ್ರಮ ಫೈಲ್ ಆಗಿರಬಹುದು ಪ್ಲಾಟಿಂಗ್ ಗೆ ರಿಲೇಟೆಡ್ ಆಗಿರುವಂತ ಸಮಸ್ಯೆಗಳಾಗಿರಬಹುದು ಮತ್ತೆ ನಮ್ಮ ಕಂದಾಯ ಇಲಾಖೆಯ ಕೆಲವೊಂದು ಏನು ವ್ಯವಸ್ಥೆಗಳಲ್ಲಿ ಬಹಳಷ್ಟು ವ್ಯಾಪಕವಾದಂತ ಅವ್ಯವಹಾರ ಆಗ್ತಿದೆ ಅನ್ನುವಂತ ವಿಷಯಗಳಲ್ಲಿ ನಾನು ಅದನ್ನ ವ್ಯಾಪಕವಾಗಿ ಒಂದು ಸಮಗ್ರವಾಗಿ ತನಿಖೆ ಮಾಡೋದಕ್ಕೆ ಡಿಸೈಡ್ ನನಗ ಒಂದು 5 ನಿಮಿಷದಲ್ಲೇನೆ ಒಬ್ಬೊಬ್ಬರು ಕೇಸ್ ವರ್ಕರ್ಸ್ ಗಳ ಫೈಲ್ಸ್ ಗಳನ್ನು ಅದರಲ್ಲಿ ಬಾಕಿ ಇರುವ ಕಡತಗಳನ್ನು ಯಾವ ರೀತಿ ಕಾರ್ಯನಿರ್ವಹಿಸುತ್ತಾರೆ ಅಂತ ಹೇಳಿ ನೋಡಿದಾಗ ಬಹಳಷ್ಟು ವಿಷಯಗಳು ಅದು ನನ್ನ ಗಮನಕ್ಕೆ ಬಂದಿದೆ ಅದರಲ್ಲಿ ಅಧಿಕಾರಿಗಳ ಸಮಸ್ಯೆ ಆಗಿರಬಹುದು ಮತ್ತೆ ಅಧಿಕಾರಿಗಳಿಂದ ಆಗ್ತಾ ಇರುವಂತ ಸಮಸ್ಯೆಗಳು ಎರಡನ್ನೂ ಕೂಡ ನಾನು ಅದನ್ನ ಅಬ್ಸರ್ವ್ ಮಾಡಿದ್ದೀನಿ ಅದರೊಳಗಡೆ ನಾನು ಈಗ ಮನ್ನೆ ಎಸಿ ಅವರಿಗೂ ಕೂಡ ತನಿಖೆ ಮಾಡಿ ಇದರೊಳಗಡೆ ಒಂದು ರಿಪೋರ್ಟ್ ಕಳಿಸಿ ಅಂತ ಹೇಳಿದ್ದೀನಿ ಅದರೊಳಗಡೆ ಯಾವುದೇ ಒಬ್ಬ ಅಧಿಕಾರಿಯ ಮೇಲೆ ಆಕ್ಷನ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಅಮೂಲಾಗ್ರವಾದಂತಹ ಮೀಡಿಯಾ ರಿಪೋರ್ಟ್ ಗಳನ್ನ ಮೇಲೇ ನಾವು ಇದನ್ನ ಮಾಡೋದಕ್ಕಾಗಲ್ಲ ಅದನ್ನ ಸಮರ್ಪಕವಾದಂತಹ ತನಿಖೆಯನ್ನು ಮಾಡ್ಕೊಂಡೇ ನಾವು ಅದರ ಮುಂದೆ ಕ್ರಮ ವಹಿಸಬೇಕಾಗುತ್ತೆ ಅವರಿಗೊಂದು ಫಾರ್ಮ್ಯಾಟ್ ಅನ್ನು ನಾನು ನಮ್ಮ ಎ ಡಿ ಸಿ ಅವರಿಗೂ ಕೂಡ ನಾವು ಮಾತಾಡಿಕೊಂಡು ಒಂದು ಫಾರ್ಮ್ಯಾಟ್ ಕಡಬ ತಾಲೂಕು ಒಳಗಡೆ ಯಾವ ಅಕ್ರಮ ಸಕ್ರಮ ಫೈಲ್ ಆಗಿರ್ಬೋದು ಪ್ಲಾಟಿಂಗ್ಗೆ ಕೊಟ್ಟಿರೋದಾಗಿರ್ಬೋದು ಆರ್ ಆರ್ ಟಿ ಕರೆಕ್ಷನ್ಸ್ಗೆ ಇದರೊಳಗಡೆ ಆಗಿರ್ಬೋದು ಒಂದು ಕಡಬ ತಾಲೂಕು ಹೊಸ ಕಚೇರಿನೂ ಕೂಡ ನಡೀತಾ ಇದೆ ನಾನು ಇಲ್ಲಿ ನೋಡ್ತಾ ಇರಬೇಕಾದ್ರೆ ನಮ್ಮಲ್ಲೇ ಕೆಲವೊಂದು ಇದರೊಳಗಡೆ ಇರುತ್ತೆ ಆ ರೆಕಾರ್ಡ್ ರೂಮ್ ಇಲ್ಲದೆ ಇರುವಂಥದ್ದು ಆ ಎಲ್ಲವನ್ನು ಅಲ್ಲಲ್ಲೇ ಇಟ್ಕೊಳೋದು ಅವೆಲ್ಲ ವ್ಯವಸ್ಥೆಯನ್ನು ಮಾಡಬೇಕಾದ್ರೆ ಒಂದೊಂದೇ ಟೈಮ್ ಒಳಗಡೆ ಇದನ್ನು ಮಾಡೋದಕ್ಕಾಗಲ್ಲ ಸಿ ಸಿ ಕ್ಯಾಮರಾ ಮಾತ್ರ ಇಮಿಡಿಯೇಟ್ಲಿ ಹಾಕಬೇಕು ಅದಕ್ಕೆ ಬೇಕಾಗಿರೋ ಫಂಡಿಂಗನ್ನು ನಾನು ನನ್ನ ಜಿಲ್ಲಾಧಿಕಾರಿಗಳ ಕಚೇರಿಯಿಂದನೇ ಕೊಡ್ತೀನಿ ಮತ್ತು ಮೂವ್ಮೆಂಟ್ ರಿಜಿಸ್ಟರ್ನ ಕಡ್ಡಾಯವಾಗಿ ಇಡಬೇಕು ಯಾವ ಅಧಿಕಾರಿ ಯಾವತ್ತಿನ ದಿವಸ ಎಲ್ಲಿ ಹೋಗ್ತಾ ಇದ್ದಾನೆ ಅನ್ನೋದನ್ನು ಕಂಪಲ್ಸರಿಯಾಗಿ ಮೂವ್ಮೆಂಟ್ ರಿಜಿಸ್ಟರ್ನ ಅಲ್ಲಿ ಮೇಂಟೈನ್ ಮಾಡಬೇಕು ಯಾರಾದರೂ ಆಫೀಸ್ ಇದರೊಳಗಡೆನೇ ಸ್ಥಳ ಪರೀಕ್ಷೆಗೆ ಬೇರೆ ಬೇರೆ ರೀತಿಯಾದಂಥ ಇದಕ್ಕೆ ಹೋಗಬೇಕಾದ್ರೆ ಕಂಪಲ್ಸರಿ ಮೂವ್ಮೆಂಟ್ ರಿಜಿಸ್ಟರ್ ಒಳಗಡೆ ಇದನ್ನು ಮಾಡಬೇಕು ಮತ್ತು ಟೆಂಟೇಟಿವ್ ಟೂರ್ ಪ್ಲ್ಯಾನ್ ಅನ್ನೋದನ್ನು ಅಡ್ವಾನ್ಸ್ ಆಗಿ ಕೊಡಬೇಕು ಯಾರ್ಯಾರು ಯಾವ ಕಡೆ ಸೋ ದಟ್ ಆ ಕಡೆ ಹೋದಾಗ ತಹಶೀಲ್ದಾರ್ ಆಗಿರ್ಬೋದು ಡೆಪ್ಟಿ ತಹಶೀಲ್ದಾರ್ ಆಗಿರ್ಬೋದು ಅಥವಾ ಆರ್ ಐ ಆಗಿರ್ಬೋದು ಅಂಥ ಕಡೆ ಹೋದಾಗ ಜನಗಳಿಗೂ ಕೂಡ ಈ ರೂಟಲ್ಲಿ ಬರ್ತಾರೆ ಅನ್ನೋದು ಗೊತ್ತಾದರೆ ನೇರವಾಗಿ ಅಲ್ಲಿಗೆ ಹೋಗಿ ಮೀಟ್ ಮಾಡುವಂಥ ಇದರೊಳಗಡೆನೂ ಕೂಡ ಇರುತ್ತೆ ಹಾಗಾಗಿ ಮೂವ್ಮೆಂಟ್ ರಿಜಿಸ್ಟ್ರು ಸಿ ಸಿ ಕ್ಯಾಮ್ರಾಸ್ಗಳು ಮತ್ತು ನಾವೇನು ಕೆಲವೊಂದು ಚಿಕ್ಕ ಪುಟ್ಟ ಜನರಲ್ ಬೇರೆ ಏನು ಇಂಪ್ರೂವ್ಮೆಂಟ್ ಇರುತ್ತೆ ಅದನ್ನು ಮಾಡೋದಕ್ಕೆ ಇದರೊಳಗಡೆ ಹೇಳಿದ್ವಿ ಅದಷ್ಟು ಬೇಗ ಅದನ್ನು ಕ್ರಮ ಸರ್ ಒನ್ ಮೂರ್ ಈಗ ಅಕ್ರಮ ಸಕ್ರಮದಲ್ಲಿ ಮಂಜೂರಾದ ಯಾವುದು ಭೂಮಿ ಇದೆ ಅದಕ್ಕೆ ಪ್ಲಾಟಿಂಗ್ ಆಗ್ತಾ ಇಲ್ಲ ಪ್ಲಾಟಿಂಗ್ ಆಗದೆ ಅವರಿಗೆ ಮನೆ ಕಟ್ಟಲಿಕ್ಕೆ ಕನ್ವರ್ಷನ್ ಮಾಡೋದಕ್ಕೆ ಸಮಸ್ಯೆ ಇದೆ ಏಕವ್ಯಕ್ತಿಯನ್ನು ಕೊಟ್ಟರು ಕೂಡ ಅದಕ್ಕೆ ಬೇಕಾದಷ್ಟು ದಾಖಲೆ ಇದೆ ಆ ದಾಖಲೆಯನ್ನು ಸರಿಯಾದ ಸಮಯದಲ್ಲಿ ಕೊಡಲಿಕ್ಕೆ ಪಾರ್ಟಿಗೆ ಆಗುವುದಿಲ್ಲ ಅದು ಆ್ಯಕ್ಚುಲಿ ನನ್ನ ಇದು ಪ್ರಕಾರ ಅದು ಇವರೇ ಅಧಿಕಾರಿಗಳೇ ಅದನ್ನು ಕಲ್ಪಿಸಿಕೊಂಡು ಮಾಡಬೇಕು ಅಂತ ಅಂತ ಇದರೊಳಗಡೆ ನೋಡಿ ಎಲ್ಲಾ ದಾಖಲೆಗಳು ಕೂಡ ನಮ್ಮ ಹತ್ರನೇ ಇರುತ್ತೆ ಯಾವುದೇ ಒಂದು ದಾಖಲೆಗಳನ್ನು ಕೂಡ ನಾವು ಬೆನಿಫಿಷರಿ ಹತ್ರ ಕೇಳುವಂತ ಪ್ರಶ್ನೆನೇ ಬರಲ್ಲ ಆರ್ ಟಿ ಸಿ ಆಗಿರ್ಬೋದು ಮಂಜೂರಾತಿ ಪತ್ರ ಆಗಿರ್ಬೋದು ಪ್ರತಿಯೊಂದು ಕೂಡ ಆ ಡೀಟೇಲ್ಸ್ ಅನ್ನ ಏನು ಕೊಟ್ಟಿರ್ತಾರೆ ಅದೆಲ್ಲವೂ ಕೂಡ ನಮ್ಮ ಹತ್ರನೇ ಇರುತ್ತೆ ಅದಕ್ಕೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಏಕ ವ್ಯಕ್ತಿ ಕೋರಿಕೆ ಒಳಗಡೆ ಅದನ್ನ ಪ್ಲಾಟಿಂಗ್ ಮಾಡಬೇಕು ಅನ್ನೋದಿದ್ರೆ ಕೆಲವೊಂದ್ಸಲ ಏನಾಗಿರುತ್ತೆ ಅಕ್ರಮ ಸಕ್ರಮದಲ್ಲಿ ಫೈಲ್ ಮಂಜೂರಾಗಬೇಕಾದ್ರೆ ಹಳೆಯ ಡಾಕ್ಯುಮೆಂಟ್ಸ್ಗಳು ಅದರದ್ದು ಇದರೊಳಗಡೆ ಇರುತ್ತೆ ನಮ್ಮಲ್ಲೇ ಕೂಡ ರೆಕಾರ್ಡ್ ರೂಮಲ್ಲಿ ಇರುತ್ತೆ ಎಕ್ಷನ್ ನಾನು ಟೇಬಲ್ ಇನ್ಸ್ಪೆಕ್ಷನ್ ಕೂಡ ಮಾಡ್ತೀನಿ ನೆಕ್ಸ್ಟ್ ಒಂದೊಂದು ಟೇಬಲ್ ಇನ್ಸ್ಪೆಕ್ಷನ್ ಒಳಗಡೆ ನೋಡಿ
ಈ ರೀತಿ ಏನು ಪ್ಲಾಟಿಂಗ್ ಗೆ ಆಗ್ತಾ ಇರುವಂತ ಸಮಸ್ಯೆ ಅಥವಾ ಅಕ್ರಮ ಸಕ್ರಮದಲ್ಲಿ ಆಗ್ತಾ ಇರುವಂತ ಸಮಸ್ಯೆಗಳು ಏನಾದರೂ ಅನಧಿಕೃತವಾಗಿ ಮಂಜೂರು ಆಗ್ತಾ ಇರೋದು ಅವೆಲ್ಲ ಪ್ರಕರಣಗಳಲ್ಲಿ ಕೂಡ ಅಟ್ ಲೀಸ್ಟ್ ಒಂದು 10% ಫೈಲ್ಸ್ ಅನ್ನು ನಾನೇ ಖುದ್ದಾಗಿ ಚೆಕ್ ಮಾಡಬೇಕು ಅಂತ ನಾನು ಅದನ್ನ ಮಾಡ್ತೀನಿ. ಯಾಕಂದ್ರೆ ಈಗ ಮನೆ ಕಟ್ಟಲಿಕ್ಕೆ ಸಮಸ್ಯೆ ತುಂಬಾ ಜಾಸ್ತಿ, ಅವರಿಗೆ ಪಂಚಾಯತ್ನ ಪರ್ಮಿಷನ್ ಕೊಡಬೇಕಿದ್ರೆ ಕನ್ವರ್ಷನ್ ಆಗುತ್ತೆ, ಕನ್ವರ್ಷನ್ ಆಗಿದ್ರೆ ಪ್ಲಾಟಿಂಗ್ ಆಗುತ್ತೆ, ಪ್ಲಾಟಿಂಗ್ ಆಗ್ತಾನೆ ಇಲ್ಲ ಅಂತ ಸಮಸ್ಯೆ ಆಗಿದೆ. ಅದನ್ನ ಈ ಪಾಯಿಂಟ್ ಅನ್ನು ನಾನು ಅದನ್ನೇ ಅದೇ ಸೆಕ್ಷನ್ ನ ಒಂದು ವಿಲೇಜ್ ಅಕೌಂಟೆಂಟ್ ಯಾರು ನೋಡ್ತಾ ಇದ್ದಾರೆ ಅವರಿಗೆ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ಲಿಸ್ಟ್ ಔಟ್ ಮಾಡ್ಕೊಳ್ಳಿ ಯಾವ್ಯಾವ ಫೈಲ್ಸ್ಗಳು ಈ ರೀತಿ ಏಕ ಕೋರಿಕೆಗಳ ಏಕ ವ್ಯಕ್ತಿ ಕೋರಿಕೆಯಲ್ಲಿ ಪ್ಲಾಟಿಂಗ್ಗೆ ಬಾಕಿ.